ಶ್ರೀ ಶ್ರೀ ಏನ್ರಿ ಶ್ರೀ ಆಗ್ಲೇ ಮಲ್ಕೊಂಡ್ ಬಿಟ್ರ ತಗೊಳ್ಳಿ ಹಾಲು ಕುಡಿರಿ ಬೇಡ ನೀನ್ ಬಹಳ ತಯಾರಿ ಕೊಡ್ತಿದ್ಯಲ್ಲ ಯಾವ ಸಂತೋಷಕ್ಕಿಂತ ತಿನ್ನೋದು ಕುಡಿಯೋದು ನೀವ್ ಯಾವ್ದಕ್ಕೂ ಲಾಯಕ್ಕಿಲ್ಲ ನೋಡಿ ಆ ಹುಚ್ಚಿರಪ್ಪ ನೋಡಿ ಈ ಮನೆಗ್ ಬರ್ಬೇಕಾದ್ರೆ ಹೀಗಿದ್ದ ಇಲ್ಲಿ ಬಂದು ತಿಂದು ತಿಂದು ಕೊಬ್ಬಿದಾನೆ ಅವನ ಕೊಬ್ಬೋದಕ್ ಬಿಟ್ಟಿದ್ದಕ್ಕೆ ನಾವ್ ತಬ್ಬಿಬ್ಬಾಗಿತ್ತು ನಾವು ಮಾತಾಡ್ತಿದ್ದ ಹಾಗೇನೆ ಶ್ರೀಕಂಠನ ಬುಟ್ಟಿ ಹಾಕೊಂಡ್ಬಿಟ್ನಲ್ಲ ನೀವು ಸುಮ್ನೆ ಕೂತ್ ಬಿಟ್ಟಿದ್ರಲ್ಲ ಅದಕ್ಕೆ ನಾನೇನ್ ಮಾಡ್ಬೇಕಾಯ್ತು ಹೊಗಳ್ಬೇಕು ಚೆನ್ನಾಗ್ ಹೊಗಳ್ಬೇಕು ಯಾರನ್ನ ನಮ್ ಶ್ರೀಕಂಠನ ಇಂದ್ರ ಚಂದ್ರ ದೇವೇಂದ್ರ ಅನ್ಬೇಕು ಯಾವ ಮುಖ ಇಟ್ಕೊಂಡೆ ನಾವು ಅವನು ಹೊಗಳೋದು ಅವನ ಕಷ್ಟ ಕಾಲದಲ್ಲಿದ್ದಾಗ ನಾವು ಮನೆಗೆ ಸೇರಿಸ್ಲಿಲ್ಲ ಒಂದ್ ತುತ್ತ ಅನ್ನ ಹಾಕ್ಲ ಒಂದು ಲೋಟ ನೀರ್ ಕೊಡ್ಲಿಲ್ಲ ಆಗ ಅವನ ಹತ್ರ ಏನಿತ್ತು ಲಾಟ್ರಿ ಹೊಡಿತಿದ್ದ ನೋಡಿ ನಮ್ ಕಾರ್ಯ ಆಗ್ಬೇಕಾದ್ರೆ ಹಿಂದಿಂದೆಲ್ಲ ನೆನಪು ಮಾಡ್ಕೋಬಾರ್ದು ನಾವು ಮರೆತರು ಅವನು ಮರೆಯಲ್ವಲ್ಲೇ ನಮ್ ಶ್ರೀಕಂಠ ಅಂತವನಲ್ರಿ ಅವನು ತುಂಬಾ ಒಳ್ಳೆಯವನು ನನ್ ತಮ್ಮನ ಸ್ವಭಾವ ನನಗ್ ಗೊತ್ತಿಲ್ವೇ ಏನು ಬಹಳ ಹೊಗಳೋದಕ್ ಪ್ರಾರಂಭ ಮಾಡ್ಬಿಟ್ಟೆ ಅವನು ಈಗಿಲ್ಲ ಅಯ್ಯೋ ಸುಮ್ನಿರಿ ತಮಾಷೆ ಮಾಡ್ಬೇಡಿ ಏನ್ರಿ ನಮ್ ಶ್ರೀಕಂಠ ನಿಜವಾಗ್ಲೂ ಆ ಹುಚ್ಚೀರಪ್ಪನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ ಅಂತೀರಾ ನಿಂಗಿನ್ನೂ ಅನುಮಾನನ ಮಾಡ್ಕೋತಾನೆ ಖಂಡಿತ ಮದುವೆ ಮಾಡ್ಕೊಂಡೇ ಮಾಡ್ಕೋತಾನೆ ಹಾಗಲ್ಲ ವಯಸ್ಸು ವಯಸ್ಸು ಮುಚ್ಚಲ್ಲ ಆದ್ರೂ ಎರಡನೇ ಸಂಬಂಧ ಅಂದ್ರೆ ಅದಕ್ಕೊಂದು ಕಾರಣ ಇದೆ ನೋಡು ಈಗ ಶ್ರೀಕಂಠ ಇರೋದು ಒಬ್ಬಳೇ ಮಗಳು ಅವಳ ಮದುವೆ ಆಗೋದ್ರೆ ಈ ಮನೆಗೆ ಯಾರ ದಿಕ್ಕು ಅದಕ್ಕೇನೆ ಎರಡನೇ ಮದುವೆ ಮಾಡ್ಕೋತಾನೆ ಆ ಹುಡುಗಿ ದಸೆಯಿಂದಲಾದ್ರೂ ಗಂಡು ಸಂತಾನವಾಗುತ್ತೇನೋ ಅಂತ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಶ್ರೀಕಂಠ ಮದುವೆ ಜೊತೆ ಒಳಗೇನೆ ನಮ್ಮ ಮಗನ ಕೈಯಿಂದ ಶೋಭಂಗೆ ತಾಳಿ ಕಟ್ಟಿಸಬೇಕು ಇದಕ್ಕೆ ಶೋಭಾ ಒಪ್ಪಬೇಕಲ್ಲ ಒಪ್ಕೊಳ್ಳೋದೇನ್ ಮಾಡ್ತಾಳೆ ಅವಳ ಅಪ್ಪ ಒಪ್ಕೊಂಡ ಮೇಲೆ ಇವಳು ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೋತಾಳೆ ಈಗ ನಾವು ಕಾರ್ಯ ಸಾಧನೆ ಮಾಡ್ಕೋಬೇಕಾದ್ರೆ ಕತ್ತೆ ಕಾಲು ಕಟ್ಟಲೇಬೇಕು ಈಗ ನಮಗೆ ಶ್ರೀಕಂಠ ಮುಖ್ಯ ಅಲ್ಲ ಆ ಹುಚ್ಚಿನ ಮುಖ್ಯ ಅವನಿಂದ ಚಂದ್ರ ಅಂತ ಹೊಗಳೋದು ನಮ್ ಕೆಲಸ ಮುಗಿಸ್ಕೊಂಡ್ಬಿಡೋದು ನಿಮಗೆ ಎಷ್ಟು ಬುದ್ಧಿ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ನನಗೆ ಸಾಕಷ್ಟಿದೆ ಬುದ್ಧಿ ನೀನು ಬಿಟ್ಕೊಡ್ತಿಲ್ಲ ನನ್ ತಪ್ಪಾಯ್ತ್ರಿ ಕುಡೀರಿ ಕುಡೀರಿ ನೀನ್ ಕುಡಿಸು ಕುಡೀರಿ ಅಂದ್ರೆ ನೀನೇ ಕುಡಿಸು ಕಾಮು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇ ನನಗೆ ಮೊದಲು ರಾತ್ರಿ ಜ್ಞಾಪಕ ಬರ್ತಾ ಇದೆ ಅದನ್ನ ನೆನಪು ಮಾಡ್ಬೇಡಿ ಯಾವಾಗ ಇಟ್ಕೊಳ್ಳಿ ನಿಶ್ಚಿತ ನಮ್ಮಿಬ್ರದ ಮಗಂದು ಅವನು ಬೇರೆ ಇದ್ದಾನಲ್ವೇ ಈ ಗಲಾಟೆ ಒಳಗೆ ಮರ್ತೇ ಹೋಗಿದ್ದೆ ಈ ಶ್ರೀಕಂಠ ನಿಶ್ಚಿತಾರ್ಥದಲ್ಲೇ ನಮ್ಮಿಬ್ರದ ನಿಶ್ಚಿತಾರ್ಥ ಅಯ್ಯೋ ಅಯ್ಯೋ ನಮ್ದಲ್ರಿ ನಮ್ ಮಗಂದು ಓ ಮರ್ತೇ ಹೋಗಿದ್ದೆ ಓ ನಮ್ ಮಗಂದು ಅಂತೆ
ಶೋಭಾ ಶೋಭಾ ಎಲ್ಲಿಗೆ ಹೋಗ್ತಿದ್ದಿ? ಏನಮ್ಮ ಇದರ ಅರ್ಥ? ಮನಸ್ಸಲ್ಲಿ ಏನೇನೋ ಸಂಶಯಗಳನ್ನ ಕಲ್ಪಿಸ್ಕೊಂಡು ಬರೆದಿಟ್ಬಿಟ್ಟು ಹೀಗೆ ಹೊರಟೋದ್ರೆ ನನಗತ್ತೆ? ದುಡುಕ್ಬೇಡಮ್ಮ. ಇಲ್ಲಪ್ಪ, ಈ ಮನೆಯಲ್ಲಿ ನಡೀತಿರೋದನ್ನ ನೋಡಿ ನಾನು ಹೇಗಪ್ಪ ಇರ್ಲಿ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನೇನ್ ಬರ್ತೀನಿ. ಶೋಭಾ, ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ, ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡ್ಬಿಟ್ಯಾ? ಹೋಗಮ್ಮ, ನಾನೊಬ್ಬ ಮೂರ್ಖ. ಈ ಪ್ರಪಂಚದಲ್ಲಿ ನನ್ನ ಮಗಳು ಬಿಟ್ರೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಸರಿ ಹೋಗಮ್ಮ. ಅಯ್ಯೋ ಹುಚ್ಚಿ, ನಡಿ. ಮಾತು ಮನೆ ಕೇಳಿಸ್ತು, ತೂತ್ ಒಲೆ ಕೇಳಿಸ್ತು ಅಂತ ತಂದೆ ಮಕ್ಕಳಿಬ್ರು ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದಾಗಿತ್ತು. ಏನೋಪ್ಪ, ರಾತ್ರಿ ಹೊತ್ತು ಹೆಚ್ಚಾಗಿ ನಿದ್ರೆಗಿಟ್ಟರೆ ದೇಹ ಹಾಳಾಗೋಲ್ವೇನಪ್ಪ? ನೀನ್ಯಾಕೆ ನಿಂತ್ಕೆಟ್ಟೆ? ನನಗೇನೋ ಬೀಡಿ ಚಟ ಎದ್ದು ಬಂದೆ. ಹೋಗಪ್ಪ, ಹೋ ಮಲ್ಕು. ನೀ ಚೆನ್ನಾಗಿರ್ಬೇಕು. ವೆಂಕಣ್ಣ, ನೀನ ಏನೋಪ್ಪ, ನಿನಗೂ ನಿದ್ದು ಬರಲಿಲ್ಲವೇ? ತಲೆ ತುಂಬಾ ಯೋಚನೆ ತುಂಬಿಕೊಂಡಿರ್ಬೇಕಾದ್ರೆ ಕಣ್ ತುಂಬಾ ನಿದ್ದೆ ಹಾಕಿ ಬರ್ಬೇಕು. ಹುಚ್ಚಿರಪ್ಪನವರೇ, ಏನಪ್ಪ ಅಂಥ ಚಿಂತೆ, ಅಂಥ ಕಷ್ಟ ನಿನಗೆ? ಕುತ್ಕೋಬ. ನನ್ನ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ. ಹೇಳು ಹೇಳು, ಕುತ್ಕೋ. ನಮ್ಮ ಮನೆಗೊಬ್ಬ ನೆಂಟ ಬಂದಿದ್ದಾನೆ. ಒಂದು ವಾರದಿಂದ ಜಾಂಡ ಊರು ಬಿಟ್ಟಿದ್ದಾನೆ. ಹೋಗು ಅಂದ್ರೂ ಹೋಗುವಲ್ಲ. ಅವನು ಮಗಳಿದ್ದಾಳಂತೆ, ಅವಳು 18 ವರ್ಷ ವಯಸ್ಸಂತೆ. ಅವಳು ಮದುವೆ ಮಾಡ್ಬೇಕಂತೆ. ವರ ಯಾರಂತೆ? ನಾನಂತೆ. ನನಗೂ ಬಂತು ನೋಡಿ ಕೋಪ. ಹೇಳಿ ಆಮೇಲೆ, ನಿನಗೆ ಬುದ್ಧಿ ಗಿದ್ದು ಇದೆಯೋ ಇಲ್ವೋ? 18 ವರ್ಷ ಹುಡುಗಿನ 50 ವರ್ಷ ಮುದುಗನ್ ಕೊಟ್ಟು ಮದುವೆ ಮಾಡ್ತಾ ಇದೀಯ? ದೊಡ್ಡ ಆಸೆ ಬಿತ್ತು, ಆ ಹುಡುಗಿ ಬುದ್ಧಿ ಕೊಯ್ತಾ ಇದೀಯಾ? ನೀನ್ ಮನುಷ್ಯರು ರಾಕ್ಷಸರು, ಇನ್ನು ಈ ಮನೇಲಿ ಎಷ್ಟು ದಿವಸ ಇರ್ಬೇಕು ಅಂತ ಇದೀಯಾ? ನಡೆಯ ಆಚೆ. ನನ್ ಕಣ ಏನಿದೆಲ್ಲ? ನನ್ನ ಕಷ್ಟ ಸ್ವಲ್ಪ ಹೇಳ್ಕೊತಾ ಇದ್ದೆ ಅಷ್ಟೇ. ಹುಚ್ಚಿರು, ಬೇಜಾರು ಮಾಡ್ಕೋಬೇಡ. ವೆಂಕಣ್ಣ ತಮಾಷೆ ಮಾಡ್ಬಿಡ್ತಾನೆ ಒಂದೊಂದ್ಸಾರ್ತಿ. ನನಗ್ ಗೊತ್ತಿಲ್ವೇ ಅವನ್ ಸ್ವಭಾವ. ಶ್ರೀಕಂಠು ಕಣ್ಣು ಎಳೀತಾ ಇದೆ, ಸ್ವಲ್ಪ ಕಾಲ್ ಚಾಚಲ. ವೆಂಕಣ್ಣ ಏನಯ್ಯ, ಏನಯ್ಯ ನೀನು ಈ ರೀತಿ ಮಾತಾಡೋ ಪ್ರಾರಂಭ ಮಾಡಿಬಿಟ್ಟೆ? ಬೇಡಪ್ಪ ಬೇಡ, ಮನೆಗೆ ಬಂದ ಅತಿಥಿಗಳ ಮನಸ್ಸು ನೋಯಿಸ್ಬೇಡ. ನಾಳೆ ಉಗಾದಿ ಹಬ್ಬ, ಯಾರು ಏನ್ ಕೇಳಿದ್ರು ಸಂತೋಷವಾಗಿ ಕೊಡು. ಹೋಗ್ ಸರ್. ಏನಾಯ್ತು ನಿಂಗೆ? ಯಾಕೆ ಮಾಡಿದೆ? ಇಷ್ಟು ದಿವಸ ನಿನ್ ಕಾದಿತ್ತು, ಇಷ್ಟೆಲ್ಲ ಕಷ್ಟ ನೋವು ಅನುಭವಿಸಿತ್ತು, ಕೇವಲ ಅವನ ಕೆನ್ನೆಗೆ ಒಂದ್ ಏಟ್ ಹೊಡಿಬೇಕು ಅನ್ನೋದಕ್ಕೋಸ್ಕರ? ನಿನ್ನ ಅರ್ಥ ಮಾಡ್ಕೊಳಕಾಗ್ತಿಲ್ವೇ ಹೇಮ? ನಿನ್ ಮನಸ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳು. ದಯವಿಟ್ಟು ನನ್ಗೊಂದು ಸಹಾಯ ಮಾಡ್ತೀರಾ? ಸಹಾಯನ ಹೇಳು ಹೇಮ. ನಿನಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧವಾಗಿದ್ದೀನಿ. ನಿನ್ ಸಂತೋಷನೇ ನನ್ನ ಸಂತೋಷ. ಹೇಳು ಏನ್ ಮಾಡ್ಬೇಕು ಅಂತ? ನನ್ನ ಮಗುನ ನನಗೆ ತಂದು ಕೊಡಿ. ಮಗು
ಹೇಮ, ನೀನೇನ್ ಕೇಳ್ತಾ ಇದೀಯ? ಆ ಮಗು ನನಗೆ ಯಾವ ಕಾರಣನೂ ಬೇಕಾಗಿಲ್ಲ. ನನಗ್ ನನ್ ಮಗು ಬೇಕು. ನನ್ ಮಗುನ ತಂದ್ಕೊಡೋಕೆ ನಿಮ್ಮಿಂದ ಆಗುತ್ತಾ ಇಲ್ವಾ? ಆಗುತ್ತೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ಆ ಮಗು ನಿನ್ನ ಹತ್ರ ಇರೋ ಸರಿನ ತಪ್ಪ ಅನ್ನೋದು ಮುಖ್ಯ. ಮದುವೆನೇ ಆಗ್ದಿರೋ ಒಂದ್ ಹೆಣ್ಣು ತಾನ್ ಹೆತ್ತ ಮಗು ಜೊತೆ ಇರೋದನ್ನ ಈ ಸಮಾಜ ಸ್ವೀಕರಿಸೋದಿಲ್ಲ ಅಂತ ಹೇಳ್ತೀರಾ? ಯಾಕೆ ಯಾಕೆ ಪ್ರತಿಯೊಬ್ಬರು ಸಮಾಜದ ಬಗ್ಗೆ ಮಾತಾಡ್ತೀರಾ? ಒಬ್ಬ ತಾಯಿ ತಾನ್ ಹೆತ್ತ ಮಗು ತನ್ನ ಹತ್ರನೇ ಇರ್ಬೇಕು ಅಂತ ಬಯಸೋದನ್ನ ಈ ಸಮಾಜ ಬೇಡ ಅನ್ನೋದಾದ್ರೆ ಆ ಸಮಾಜ ನನ್ಗೆ ಬೇಕಾಗಿಲ್ಲ. ಐ ಡೋಂಟ್ ಕೇರ್ ಫಾರ್ ದ ಸೊಸೈಟಿ. ಅದು ನಾನ್ ಹೆತ್ತ ಮಗು, ಅದು ನನ್ ಮಗು ವಿಜಯ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 10 ತಿಂಗಳು ಹೊತ್ತು ಹೆತ್ತು ಜನ್ಮ ಕೊಟ್ಟಿರೋ ನನಗ್ ಗೊತ್ತು. ಅವೇದ್ರೆ ಎಷ್ಟು ಅಂತ. ಐ ವಾಂಟ್ ಮೈ ಚೈಲ್ಡ್. ವಿಜಯ್, ನನ್ ಮಗುನ ನನಗ್ ತಂದ್ಕೊಡಿ. ವಿಜಯ್, ನನ್ ಮಗುನ ನನಗ್ ತಂದ್ಕೊಡಿ. ವಿಜಯ್, ನನ್ ಮಗುನ ನನಗ್ ತಂದ್ಕೊಡಿ. ವಿಜಯ್, ನನ್ ಮಗುನ ನನಗ್ ತಂದ್ಕೊಡಿ ಪ್ಲೀಸ್ ವಿಜಯ್. ನಿನಗ್ ನಿನ್ ಮಗು ತಾನೇ ಬೇಕು.